ಹಿಂದೆ ನಾನು ಹೇಳಿದ್ದೀನಿ, ಈಗ ಮಾತಾಡೋ ಶುರುವಿನಲ್ಲೇ ಹೇಳಿದೆ, ಮತ್ತು ನನ್ನ ತೇಜಸ್ವಿ ಪುಸ್ತಕದಲ್ಲೂ ಬರೆದಿದ್ದೀನಿ, ಕಾಡು ತೇಜಸ್ವಿನ ರೂಪಿಸಿತು ಅಂತ. ಇದು ಬಹಳ ಮುಖ್ಯವಾಗಿ ಅನಿಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ, ತೇಜಸ್ವಿಯ ಎಲ್ಲ ಕೃತಿಗಳಲ್ಲೂ, ಇವರ ಪ್ರತಿಯೊಂದು ಕೃತಿಗಳಲ್ಲೂ ಕಾಡು ಬಂದೇ ಬರುತ್ತೆ. ಅದು ಒಂದು ರೀತಿಯಾಗಿ ಇಲ್ಲಿ ಬದುಕಿದ್ದರಿಂದಲೇ ಕಾಡು ಬರುತ್ತೆ ಅಂದರೆ ಅದು ಸುಮ್ಮನೆ ಬರೋದು ಅಂತ ಅಲ್ಲ, ನಿಜ ಜೀವನದಲ್ಲಿ ಕಾಡಿನಲ್ಲಿ ಬದುಕಿರೋದ್ರಿಂದ ಬಂದಂತಹ ಇವರ ಸಾಹಿತ್ಯ ಇದೆ. ಹಾಗಾಗಿ ಕಾಡು ರೂಪಿಸಿದ್ದಕ್ಕೆ ಇದು ಈ ಥರಕ್ಕೆ ಬಂತು ಅಂತ ನಾನು ಯಾವಾಗ ಯೋಚನೆ ಮಾಡೋದು ಹಾಗೆ ಆಗುತ್ತೆ. ಒಂದು ರೀತಿಯಾಗಿ ಇವರ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಯ್ತು, ಅದು ಇವರ ಸಾಹಿತ್ಯ ಕೃಷಿಯು ಹಾಗೆ ನಡೀತು. ಈ ಯಾವುದೇ ಆಗಲಿ, ಈಗ ನೋಡಿ ಅದು ಒಂದು ಫಿಕ್ಷನ್ ಯಾವುದೂ ಇಲ್ಲ ಇವ್ರದ್ದು ಸಾಹಿತ್ಯ ರಚನೆಯಲ್ಲಿ, ಅದು ನಿಜ ಜೀವನದಲ್ಲಿ ಬಂದಂಥವೇ ಆಗಿರ್ತವೆ. ಅದು ಏನು ಮಾಡುತ್ತೆ ಇವ್ರದ್ದು ಬದುಕಿನಲ್ಲಿ, ಇದು ಯಾವ ರೀತಿಯಾಗಿ ಅದು ಕಾಡಿದಾಗುತ್ತೆ ಅಂದರೆ, ಇವ್ರ ಪರಿಸರದ ಕಥೆಯಲ್ಲಿ ಬರ್ತಿದ್ದಾರೆ, ಎಲ್ಲೋ ಬರ್ತಿದ್ದಾರೆ, ಅದು ಸ್ಪಷ್ಟವಾಗಿ ಗೊತ್ತಿದೆ. ನಾನು ಮತ್ತು ನಮ್ಮ ನಾಯಿ ಕಿವಿ ಜೊತೆ ನಾನು ಯಾಕಾಗಿ ಕಾಡು ತಿರುಗ್ತಾ ಇದ್ದೆ, ಕಾಡಿನಲ್ಲಿ ಅಲಿತಿದ್ದೆ ಅನ್ನೋದು, ಯಾವ ಸಂತೋಷಕ್ಕಾಗಿ ಅನ್ನೋದು ನನಗೆ ಇವತ್ತಿಗೂ ಸ್ಪಷ್ಟವಾಗಿ ಹೀಗೀಗೆ ಅಂತ ಹೇಳೋದಿಕ್ಕಂತೂ ನನಗೆ ಆಗೋದಿಲ್ಲ. ಒಟ್ಟಾರೆ ನನಗೆ ಕಾಡು ತಿರುಗೋದು ಅನ್ನೋದೊಂದು ಒಂದು ಪರಮ ಸಂತೋಷ ಕೊಡ್ತಾ ಇದ್ದಿದ್ದು ಅಂತಲೇ ಇವರಿಗೆ ಮಾತು ಹೇಳ್ತಾರೆ. ಇದು ಕ್ರಮೇಣವಾಗಿ ಇವರಿಗೆ ಒಂದು ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಆದರ್ಶನೇ ಆಗುತ್ತೆ. ಇದು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಕೆಲವು ವಿಮರ್ಶಕರು ಹೇಳ್ತಾರೆ, ಕನ್ನಡ ಇದ್ರದ್ದು ನನಗೆ ಜಿ ಎಚ್ ನಾಯ್ಕರು ಮತ್ತೊಂದು ಸಲ ಹೇಳಿದರು, ಈಗ ಆಧ್ಯಾತ್ಮಿಕ ಆದರ್ಶ ಇಟ್ಕೊಂಡಿರೋರು ಯಾವುದೋ ಒಂದು ಪಾಯಿಂಟಲ್ಲಿ ಈ ಆದರ್ಶ ತಲುಪಿದ್ವಿ ಅನ್ನುವಂಥ ಆದರ್ಶ ಇರುತ್ತೆ. ಬಟ್ ಈ ಆದರ್ಶ ತೇಜಸ್ವಿ ಹೇಳುವ ಪರಿಸರ ಸಂರಕ್ಷಣೆ ಇದೆಯಲ್ಲ, ಇದೇನಾಗುತ್ತೆ, ಅದರ ಆಚೆಗೆ ಹೋಗುತ್ತೆ. ಇಲ್ಲಿ ಮಾನವನೇ ಸಮಬಾಳು, ಅವನು ಎಲ್ಲರಿಗೂ ಎಲ್ಲ ಮಾನವರು ಸಮ ಅನ್ನೋದಕ್ಕಿಂತ ಜೀವ ಸಂಕುಲ ಎಲ್ಲವೂ ಒಂದು ಸಮ, ಎಲ್ಲವಕ್ಕೂ ಬದುಕೋ ಹಕ್ಕಿದೆ ಅನ್ನುವಂಥದ್ದು, ಅದರದೇ ಸ್ನಾನ ಇದೆ ಅವಕ್ಕೆ ಹಕ್ಕಿದೆ ಅನ್ನುವಂಥ ಒಂದು ತೇಜಸ್ವಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪರಿಸರ ಸಂರಕ್ಷಣೆಯ ಒಂದು ದೊಡ್ಡ ಆದರ್ಶವಾಗಿ ಇವರು ತೇಜಸ್ವಿ ಅದನ್ನು ಹಾಗೆ ಇದರ ಬಿಂಬಿಸ್ತಾ ಹೋಗ್ತಾರೆ. ಯಾವಾಗಲೂ ಇವ್ರು ಹೇಳ್ತಾ ಇದ್ದಿದೆ ಹಾಗೆ, ಅದನ್ನು ಮುಂದಿನ ಪೀಳಿಗೆಯವ್ರಿಗಾಗಿ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ. ಈ ಇದರಲ್ಲೇ ಇವ್ರದ್ದು ಹೋರಾಟನೂ ಈಗ ನೋಡಿ, ಕುದುರೆಮುಖ ಹೋರಾಟನೇ ಆಗಲಿ, ನಾವು ಕಾಡು ಉಳಿಸ್ಬೇಕು ಅನ್ನೋ ಹೋರಾಟನೇ ಆಗಲಿ, ಇದೆಲ್ಲವೂ ಇದರಲ್ಲೇ ಸೇರಿಕೊಳ್ಳುತ್ತೆ. ಈಗ ಒಂದು ಫಿಶಿಂಗ್ ಅಂತ ಅಂದ್ರೂ ಅದರಲ್ಲೂ ಇದು ಬರುತ್ತೆ. ಇವರೇನು ಹೇಳ್ತಾರೆ ತೇಜಸ್ವಿ ಅಂತ ಹೇಳಿದ್ರೆ, ಇವತ್ತಿಗೆ ಕಾಡು ನೆಲ ಕಚ್ಚಿದೆ ಮತ್ತು ನಮ್ಮ ನದಿಗಳು ಕೊಚ್ಚಗುಂಡಿಯಾಗಿ ಹರಿತಾ ಇದ್ದಾವೆ. ಮನುಷ್ಯ ಇವತ್ತಿಗೆ ಒಂದು ಮಾಸ್ಕ್ ಹಾಕ್ಕೊಂಡು ಉಸಿರಾಡಬೇಕು ಅನ್ನುವಂಥ ಮಟ್ಟಕ್ಕೆ ನಾವು ತಲುಪ್ತಾ ಇದ್ದೀವಿ. ಈ ಕಾಡು ಉಳಿಸಿ ಅನ್ನೋದಕ್ಕೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಕಾಡು ಉಳಿಸ್ಬೇಕು ಅನ್ನುವಂಥ ಆಗಿ, ಈ ಕುದುರೆ ಮುಖನೆಲ್ಲ ನಾವು ಉಳಿಸ್ಬೇಕು ಅನ್ನುವಂಥ ಆಯಿತು. ಈ ಮಾತನ್ನ ತೇಜಸ್ವಿ ಅವಾಗಲೇ ಹೇಳ್ತಾ ಇರ್ತಿದ್ರು. ನಾವು ಅದಕ್ಕಾಗಿ ಪರಿಸರ ಸಂರಕ್ಷಣೆ ಇದು ಬಹಳ ಮುಖ್ಯವಾದ್ದು ಅಂತಲೇ, ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ನಾವು ಇದನ್ನು ಉಳಿಸ್ಬೇಕು ಅನ್ನೋದ್ರದ್ದು ಒತ್ತು ಕೊಟ್ಟು ಯಾವಾಗಲೂ ಹೇಳ್ತಾ ಇರ್ತಿದ್ರು. ಇದೆಲ್ಲದಕ್ಕೂ ಇವರು ಇಲ್ಲಿ ಬದುಕ್ತಾ, ಕಾಡಿನಲ್ಲಿ ಬದುಕ್ತಾ, ಒಂದು ರೀತಿಯಾಗಿ ಇವರ ಅನುಭವದಲ್ಲೇ ಅದು ಬರ್ತಾ ಹೋಗ್ತಾ ಈ ಆದರ್ಶನ ಅವರು ಹೇಳ್ತಾ ಬಂದರು.